ಎಸ್ಎಸ್ಎಲ್ಸಿ ವ್ಯಾಲ್ಯೂ ನೀರು ಹರಿಸುವ ಯೋಜನೆ ಪರೀಕ್ಷಾರ್ಥ ಯಶಸ್ವಿಯಾಗಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಹರಿಸುವ ಯೋಜನೆ ಪರೀಕ್ಷಾರ್ಥ ಯಶಸ್ವಿಯಾಗಿದೆ. ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ಲಕ್ಷ್ಮೀ ಸಾಗರಗೆ ಈಗ ನೀರು ಬಂದಿದೆ. ನೀರು ಕಂಡು ಆನಂದ ಭಾಷಣ ಸುರಿಸಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು. ಕೊನೆಗೆ ಯೋಜನೆ ಸಕ್ಸಸ್ ಆಗಿದ್ದಕ್ಕೆ ಸಂತೋಷದಿಂದ ರಮೇಶ್ ಕುಮಾರ್ ಅವರು ಕಣ್ಣೀರಿಟ್ಟಿದ್ದಾರೆ. ಜಿಲ್ಲೆಗೆ ನೀರು ಬಂದಿದ್ದು ಪೂರ್ವ ಜನ್ಮದ ಪುಣ್ಯ ಅಂತ ರಮೇಶ್ ಕುಮಾರ್ ಅವರು ಬಣ್ಣಿಸಿದ್ದಾರೆ. ಸ್ವಾತಂತ್ರ್ಯ ನಂತರ ಕೋಲಾರ ಜಿಲ್ಲೆಗೆ ಮೊದಲ ನೀರಾವರಿ ಯೋಜನೆ ಜಾರಿಯಾಗಿದ್ದು ಜೂನ್ 7ರಿಂದ ಏನೋ ಸಿಎಂ ಕುಮಾರಸ್ವಾಮಿ ಯೋಜನೆನ ಲೋಕಾರ್ಪಣೆ ಮಾಡಲಿದ್ದಾರೆ. 1,400 ಕೋಟಿ ವೆಚ್ಚದಲ್ಲಿ ಕೋಲಾರದ 126 ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಇದು. 2016ರಲ್ಲಿ ಕೋರಮಂಗಲ ಚೊಲ್ಲಘಟ್ಟ ನೀರಾವರಿ ಯೋಜನೆಗೆ ಏನು ಸಿಎಂ ಸಿದ್ದರಾಮಯ್ಯರು ಇದಕ್ಕೆ ಚಾಲನೆ ಕೂಡ ನೀಡಿದ್ರು. ಯೋಜನೆ ಅನ್ವಯ ಕೋಲಾರ ಜಿಲ್ಲೆಯ ವಿವಿಧ ತಾಲೂಕುಗಳ ಆಯ್ದ 8 ಕೆರೆಗಳನ್ನು ಪುನಶ್ಚೇತನಗೊಳಿಸುವುದು ಈ ಯೋಜನೆಯ ಉದ್ದೇಶ ಮತ್ತು ಬೆಂಗಳೂರಿನ ಕೋರಮಂಗಲ ಚೊಲ್ಲಘಟ್ಟ ಹಾಗೂ ಬೆಳಂದಿರ ನೀರು ಸಂಸ್ಕರಣಾ ಘಟಕದಿಂದ ಈ ಕೊಳಚೆ ನೀರನ್ನು ಸಂಸ್ಕರಿಸಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಕೆರೆಗಳಿಗೆ ಹರಿಸಿ 126 ಕೆರೆಗಳನ್ನು ತುಂಬಿಸುವ ಯೋಜನೆಯ ಇದಾಗಿದೆ. ಕೆಲವ್ರು ಮಾತಾಡಿದಾರೆ, ಮಾತಾಡದಿರೋರು ಬಹಳ ಜನ ಇದ್ದಲ್ಲ, ಅವ್ರಿಗೆ ಇದು ಬೇಕಿತ್ತಲ್ಲ, ಆ ಕೆಲಸ ಮಾಡಿದ್ರು. ಹೌದು, ಇನ್ನು 2 ವರ್ಷ ಇಡೀ ಕೋಲಾರ ಜಿಲ್ಲೆಗೆ ನನ್ನಿಂದ ಇಂತ ಒಳ್ಳೆ ಕೆಲಸನೂ ಆಗೋದು ಅಂತ ನಿರೀಕ್ಷೆ ಕೂಡ ಮಾಡಿ ತಾಯಿ ಮತ್ತೇನು ಎಲ್ಲ ಮಾಡಿದ್ರು. ನಾವು ಬಾಯಿಲ್ದವ್ರ ಪರವಾಗಿ ನಿಂತಿರೋರು, ಸಂಘಟನೆಯಿಂದವ್ರ ಪರವಾಗಿ ನಿಂತಿರೋರು, ಯಾವತ್ತು ಸಮಾಜದಲ್ಲಿ ಕೆಲವ್ರು ಮಾತಾಡಿದಾರೆ, ಮಾತಾಡದಿರೋರು ಬಹಳ ಜನ ಇದ್ದಲ್ಲ, ಅವ್ರಿಗೆ ಇದು ಬೇಕಿತ್ತಲ್ಲ, ಆ ಕೆಲಸ ಮಾಡಿದ್ರು. ಹೌದು, ಇನ್ನು 2 ವರ್ಷ ಇಡೀ ಕೋಲಾರ ಜಿಲ್ಲೆಗೆ ನನ್ನಿಂದ ಇಂತ ಒಳ್ಳೆ ಕೆಲಸನೂ ಆಗೋದು ಅಂತ ನಿರೀಕ್ಷೆ ಕೂಡ ಮಾಡಿ ತಾಯಿ ಮತ್ತೇನು ಎಲ್ಲ ಮಾಡಿದ್ರು. ನಾವು ಬಾಯಿಲ್ದವ್ರ ಪರವಾಗಿ ನಿಂತಿರೋರು, ಸಂಘಟನೆಯಿಂದವ್ರ ಪರವಾಗಿ ನಿಂತಿರೋರು, ಯಾವತ್ತು ಸಮಾಜದಲ್ಲಿ ಕೆಲವ್ರು ಮಾತಾಡಿದಾರೆ, ಮಾತಾಡದಿರೋರು ಬಹಳ ಜನ ಇದ್ದಲ್ಲ, ಅವ್ರಿಗೆ ಇದು ಬೇಕಿತ್ತಲ್ಲ, ಆ ಕೆಲಸ ಮಾಡಿದ್ರು. ಹೌದು, ಇನ್ನು 2 ವರ್ಷ ಇಡೀ ಕೋಲಾರ ಜಿಲ್ಲೆಗೆ ನನ್ನಿಂದ ಇಂತ ಒಳ್ಳೆ ಕೆಲಸನೂ ಆಗೋದು ಅಂತ ನಿರೀಕ್ಷೆ ಕೂಡ ಮಾಡಿ ತಾಯಿ ಮತ್ತೇನು ಎಲ್ಲ ಮಾಡಿದ್ರು. ನಾವು ಬಾಯಿಲ್ದವ್ರ ಪರವಾಗಿ ನಿಂತಿರೋರು, ಸಂಘಟನೆಯಿಂದವ್ರ ಪರವಾಗಿ. ಎಸ್ ಕೆಸಿ ವ್ಯಾಲಿ ನೀರು ಹರಿಸುವ ಯೋಜನೆ ಈಗ ಪರೀಕ್ಷಾರ್ಥವಾಗಿ ಯಶಸ್ವಿಯಾಗಿದೆ. ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ಲಕ್ಷ್ಮೀ ಸಾಗರಗೆ ಈಗ ನೀರು ಬಂದಿದೆ. ನೀರು ಕಂಡು ಆನಂದ ಭಾಷ್ಮನ್ನ ಸುರಿಸಿದ್ರು ಸ್ಪೀಕರ್ ರಮೇಶ್ ಕುಮಾರ್. ಕೊನೆಗೂ ಯೋಜನೆ ಸಕ್ಸಸ್ ಆಗಿದ್ದಕ್ಕೆ ರಮೇಶ್ ಕುಮಾರ್ ಅವರು ಕಣ್ಣೀರಿಟ್ಟಿದ್ದಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಿದ ವೀಕ್ಷಕರೇ. ಜಿಲ್ಲೆಗೆ ನೀರು ಬಂದದ್ದು ಪೂರ್ವ ಜನ್ಮದ ಪುಣ್ಯ ಅಂತ ಕೂಡ ರಮೇಶ್ ಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಬಣ್ಣಿಸಿದ್ರು. ಸ್ವಾತಂತ್ರ್ಯ ನಂತರ ಕೋಲಾರ ಜಿಲ್ಲೆಗೆ ಇದು ಮೊದಲ ನೀರಾವರಿ ಯೋಜನೆ ಇದು ಜಾರಿಯಾಗಿದ್ದಂಥದ್ದು. ಜೂನ್ 7ರಂದು ಸಿಎಂ ಕುಮಾರಸ್ವಾಮಿಯವರು ಈ ಯೋಜನೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. 1,400 ಕೋಟಿ ವೆಚ್ಚದಲ್ಲಿ ಈ ಯೋಜನೆಯನ್ನ ಜಾರಿ ಮಾಡಲಾಗಿದ್ದು ಕೋಲಾರದ 126 ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಇದು. 2016ರಲ್ಲೇ ಕೋರಮಂಗಲ ಚೊಲ್ಲಘಟ್ಟ ನೀರಾವರಿ ಯೋಜನೆಗೆ ಚಾಲನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ನೀಡಿದ್ರು. ಮೊದಲ ಹಂತದಲ್ಲಿ ಕೋಲಾರ ತಾಲೂಕಿನ ನರಸಾಪುರ, ಕೋಡಿಕಣ್ಣೂರು, ಅಮಾನಿಕೆರೆ, ಶ್ರೀನಿವಾಸ್ಪುರ ತಾಲೂಕಿನ ಮುದುವಾಡಿ ಆಲ್ಮಟ್ಟಕೆರೆ, ಮಾಲೂರು ತಾಲೂಕಿನ ಶಿವಾರಿಪಟ್ಟಣ, ಮುಳಬಾಗಿಲಿನ ತಾಲೂಕಿನ ಏನು ಕೆಂಕುಂಟೆಕೆರೆ, ಬಂಗಾರಪೇಟೆ ತಾಲೂಕಿನ ಈಜುವನಹಳ್ಳಿ ಕೆರೆಗಳ ಅಭಿವೃದ್ಧಿಯನ್ನು ಕೈಗೊಳ್ಳಲಾಗುತ್ತದೆ. ಇನ್ನು ಈ ಯೋಜನೆ ಬಂದ ವರ್ಷದೊಳಗೆ ಮುಗಿಸಬೇಕಾಗಿರುವುದರಿಂದ ಕಾಮಗಾರಿಯನ್ನು 3 ಹಂತಗಳಲ್ಲಿ ಇದನ್ನು ಮಾಡಲಾಗುತ್ತದೆ. ಮೊದಲ ಹಂತದಲ್ಲಿ ಏನೋ ಕೆಲಸ, ನೀರಿನ ಶುದ್ಧೀಕರಣಕ್ಕೆ ಯಂತ್ರವನ್ನು ಅಳವಡಿಸುವುದು, ನಂತರ 2ನೇ ಹಂತದಲ್ಲಿ ಪೈಪ್ಲೈನನ್ನು ಅಳವಡಿಕೆ ಮಾಡುವುದು ಮತ್ತು ಆಯ್ದ ಕೆರೆಗಳನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಗುರಿ. ಸೊ ಹೀಗಾಗಿ ಇದು 3 ಹಂತಗಳಲ್ಲಿ ಏನು ಕೆಲಸವನ್ನು ಮಾಡಲಾಗುತ್ತೆ.
ಬೆಂಗಳೂರಿನ ಕೋರ್ಮಂಗ್ಲ ಚುಲಾಘಟ್ಟ ಹಾಗೂ ಬೆಳಂದೂರಿನ ನೀರು ಸಂಸ್ಕರಣಾ ಘಟಕದಿಂದ ಕೊಳಚೆ ನೀರನ್ನು ಸಂಸ್ಕರಿಸಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಕೆರೆಗಳಿಗೆ ಇದನ್ನು ಹರಿಸಿ 126 ಕೆರೆಗಳನ್ನು ತುಂಬಿಸುವ ಯೋಜನೆ ಇದಾಗಿದೆ. ಈ ಯೋಜನೆಯ ಮೊತ್ತ ಸುಮಾರು 1400 ಕೋಟಿ. ಮೊದಲ ಹಂತದ ಕೋಲಾರ ತಾಲೂಕಿನ ನರಸಾಪುರ, ಕೋಡಿಕಣ್ಣೂರು, ಅಮಾನಿಕೆರೆ, ಶ್ರೀನಿವಾಸಪುರ ತಾಲೂಕಿನ ಉಳಿದ ಕೆರೆಗಳನ್ನು ಇದನ್ನು ಏನು 3 ಹಂತಗಳಲ್ಲಿ ಈ ಯೋಜನೆಯನ್ನ ಮಾಡಿದ್ದು. ಯೋಜನೆಯ ಅನ್ವಯ ಕೋಲಾರ ಜಿಲ್ಲೆಯ ವಿವಿಧ ತಾಲೂಕುಗಳ ಆಯ್ದ 8 ಕೆರೆಗಳನ್ನು ಪುನಶ್ಚೇತನಗೊಳಿಸಲು ಉದ್ದೇಶಿಸಲಾಗಿದೆ. ಜೊತೆಗೆ ಇನ್ನೂ ಈ ಕಾಮಗಾರಿ ಸ್ವಲ್ಪ ಹಂತದಲ್ಲಿದೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ಯೋಜನೆಗಳು ಕೂಡ ಸಂಪೂರ್ಣವಾಗಿ ಕೆಲಸಗಳು ಕೂಡ ಮುಗಿಯಲಿದೆ. ಇನ್ನು ಜುಲೈಯಲ್ಲಿ ಇದಕ್ಕೆ ಜೂನ್ 7 ಏನೋ CM ಕುಮಾರಸ್ವಾಮಿಯವರು ಯೋಜನೆಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. 2016 ಈ ಯೋಜನೆಗೆ ಚಾಲನೆ ನೀಡಲಾಗಿದ್ದು. ಕೋರ್ಮಂಗ್ಲ ಚಲಾಘಟ್ಟ ನೀರಾವರಿ ಯೋಜನೆಗೆ ಏನೋ ಈ ಹಿಂದೆ ಕಾಂಗ್ರೆಸ್ ಪಕ್ಷ ಆಡಳಿತದ ಇಂಥದ್ದ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಈ ಯೋಜನೆಗೆ ಚಾಲನೆ ನೀಡಿದ್ರು. ಇವತ್ತು ನೀರು ಹರಿಸುವ ಯೋಜನೆ ಪರೀಕ್ಷಾರ್ಥ ಯಶಸ್ವಿಯಾಗಿದೆ. ಕೋಲಾರ ತಾಲೂಕಿನ ನರಸಾಪುರಿ ಹೋಬಳಿಯ ಲಕ್ಷ್ಮೀ ಸಾಗರ ಕೆರೆಗೆ ಈಗ ನೀರು ಬಂದಿದೆ. ನೀರು ಕಂಡು ಆನಂದ ಬಾಷ್ಪವನ್ನು ಸ್ಪೀಕರ್ ರಮೇಶ್ ಕುಮಾರ್ ಅವರು ಸೂಚಿಸಿದ್ದಾರೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕುಮಾರ್ ನೀಡ್ತಾರೆ. ಎಸ್ ಕುಮಾರ್, 2016 ಏನು CM ಸಿದ್ದರಾಮಯ್ಯನವರು ಇದಕ್ಕೆ ಚಾಲನೆಯನ್ನು ನೀಡಿದ್ರು, ಈಗ ಎಲ್ಲಿ ತನಕ ಬಂದಿದೆ ಈ ಕೆಲಸಗಳು, ಮತ್ತು ಇದು 1400 ಕೋಟಿ ವೆಚ್ಚದಲ್ಲಿ ಮಾಡಿರುವಂಥದ್ದು, ಸೊ ಸಂಪೂರ್ಣವಾಗಿ ಇಷ್ಟು ಹಣವನ್ನು ಏನು ಬಳಕೆ ಮಾಡಿದ್ದಾರೆ, ಅದು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ದಾರಾ, ಈಗ ಎಲ್ಲಿ ತನಕ ಬಂದಿದೆ ಕಾಮಗಾರಿ? ಹೌದು ದೇವರಂಗನಾಥ್, ಈಗಾಗಲೇ ಸಹ ಈ ಟಿಸಿ ವ್ಯಾಲಿಯ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸಹ ಪ್ರಾರಂಭಿಕ ಹಂತದಲ್ಲಿ ಒಂದು ಪ್ರಯೋಗಕ್ಕೋಸ್ಕರ ನೀರನ್ನ ಇವತ್ತು ಲಕ್ಷ್ಮೀ ಸಾಗರದ ಒಂದು ಕೋಲಾರ ಜಿಲ್ಲೆ ಲಕ್ಷ್ಮೀ ಸಾಗರದ ಒಂದು ಕೆರೆಗೆ ಹರಿಸಲಾಯಿತು. ಅಲ್ಲಿಗೆ ಬಂದಂತಹ ರಮೇಶ್ ಕುಮಾರ್ ಅವರು ಈ ಒಂದು ನನ್ನ ಒಂದು ಜೀವನದ ಮಹದಾ ಒಂದು ಆಕಾಂಕ್ಷೆ ಇದಾಗಿದ್ದು, ನಮ್ಮ ಬರಗಾಲದ ಇದ್ದಂತಹ ನಮ್ಮ ಜಿಲ್ಲೆಗೆ ಆದಷ್ಟು ಒಂದು ನೀರನ್ನು ತರುವಂತಹ ಒಂದು ಕೆಲಸ ಮಾಡಿದ್ದೀನಿ. ಈ ನೀ ಆದ್ರಿಂದ ನನಗೆ ಬಹಳ ಒಂದು ಸಂತೋಷವಾಗಿದೆ ಅಂತ ಆನಂದ ಬಾಷ್ಪವನ್ನು ಹಾಕೊಂಡಿದ್ದ ದಿವ್ಯ. ಓಕೆ, ಈಗ ಎಲ್ಲಿ ತನಕ ಬಂದಿದೆ ಕೆಲಸ? ಕೆಲಸ ಈಗಾಗಲೇ ಕಾಮಗಾರಿ ಬಹುತೇಕ ಪೂರ್ಣವಾಗಿದೆ. ಇದೇ ತಿಂಗಳು 7 ನಮ್ಮ ಮುಖ್ಯಮಂತ್ರಿಗಳು ಇಂದ ಈ ಒಂದು ಕಾಮಗಾರಿಯ ಒಂದು ವೀಕ್ಷಣೆ ಮತ್ತು ಇದರ ಒಂದು ಪ್ರಾರಂಭೋತ್ಸವವನ್ನು ಸಹ ಇಟ್ಕೊಂಡಿದ್ದಾರೆ ದಿವ್ಯ. ಓಕೆ, ಇವತ್ತು ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಬಂದಿದ್ರು. ಅವರ ಕಣ್ಣಲ್ಲಿ ನೀರು ನೋಡಿದನ್ನ ನಿಜಕ್ಕೂ ಸಂತೋಷ ಆಗುತ್ತೆ. ಈ ರೀತಿ ಸಾಕಷ್ಟು ರೈತರಿಗೆ ಇದರಿಂದ ಉಪಯೋಗವಾಗಲಿದೆ. ಜೊತೆಗೆ ಇದು 1400 ಕೋಟಿ ವೆಚ್ಚದ ಬೃಹತ್ ಪ್ರಾಜೆಕ್ಟ್ ಯೋಜನೆ ಇದ್ದು, ಏನ್ ಹೇಳ್ತೀರಾ? ಹೌದು ದಿವ್ಯ, ಇದಾಗಲೇ 1400 ಕೋಟಿಯ ಒಂದು ಬೃಹತ್ ಒಂದು ಒಂದು ಯೋಜನಾ ನೀರಾವರಿ ಯೋಜನೆ ಆಗಿದೆ. ಈ ಕೋಲಾರ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಬಹುತೇಕ ಇದು ಮೊದಲನೇ ಒಂದು ನೀರಾವರಿ ಯೋಜನೆ ಅಂತಾನೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇದುವರೆಗೂ ಸಹ ಯಾವುದೇ ಶಾಶ್ವತ ಒಂದು ನೀರಾವರಿ ಯೋಜನೆಗಳು ಇಲ್ಲಿಗೆ ನಮಗೆ ಕೋಲಾರ ಅಂದ್ರೆ ಸ್ವಾತಂತ್ರ್ಯ ನಂತರ ಇಲ್ಲಿ ತನಕ ಯಾವುದು ಕೂಡ ಯೋಜನೆ ಇರಲಿಲ್ಲ. ಸ್ವಾತಂತ್ರ್ಯ ನಂತರ ಕೋಲಾರ ಜಿಲ್ಲೆಗೆ ಇದು ಮೊದಲ ನೀರಾವರಿ ಯೋಜನೆ. ಸಹಜವಾಗಿ ಕೋಲಾರ ಭಾಗದ ಜನ ಏನ್ ಹೇಳ್ತಾರೆ ಕುಮಾರ್? ಈಗಾಗಲೇ ಸಹ ಕೋಲಾರದ ಭಾಗದ ಜನ ಬಹುತೇಕವಾಗಿ ಒಂದು ಸಂತೋಷ ಭರಿತವಾಗಿರುವಂತಹ ದೃಶ್ಯಗಳು ಕಾಣ್ತಾ ಇದ್ದೇವೆ. ಯಾವ ರೀತಿ ಕೋಲಾರಕ್ಕೆ ನೀರು ಬರ್ತಾ ಇದ್ದಂತೆ ಸಹ ಬಹುತೇಕವಾಗಿ ಎಲ್ಲ ಕುಣಿದು ಕುಪ್ಪಡ್ತಾ ಇರುವಂತಹ ಒಂದು ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿ ಕಾಣಿಸ್ತಾ ಇದ್ವು ದಿವ್ಯ. ಓಕೆ, ಈ ಯೋಜನೆಯಿಂದ ಯಾವ ರೀತಿ ಉಪಯೋಗವಾಗಲಿದೆ ಕೋಲಾರ ಭಾಗದ ಜನರುಗಳಿಗೆ? ಬಹುತೇಕವಾಗಿ ಈ ಯೋಜನೆಯಿಂದ 126 ಕೆರೆಗಳಿಗೆ ಕೋಲಾರದ ಒಂದು ಕೆರೆಗಳಿಗೆ ನೀರನ್ನ ನೀಡುವಂತಹ ಬಹುತೇಕವಾಗಿ ಈ ಯೋಜನೆ ಒಂದು ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ನೀರಿನಿಂದ ಬಹುತೇಕವಾಗಿ ಒಳ ಒಂದು ನೀರಾವರಿಯ ಒಂದು ಇದು ಅಂತರ್ಜಲದ ಮಟ್ಟ ಹೆಚ್ಚಾಗ್ತದೆ ಅಂತ ಈ ನೀರಾವರಿನ ಅರ್ಥ ಇದ್ದಾರೆ. ಓಕೆ, ಧನ್ಯವಾದಗಳು ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.